ಕರ್ನಾಟಕದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಜಿಲ್ಲೆಯ ಎಲ್ಲೆಡೆಯಿಂದ ನನಗೆ ಬೆಂಬಲ ಸಿಗುತ್ತಿದೆ, ನಾನು ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಎಂದು ತಿಳಿಸಿದ್ದಾರೆ. ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಕೊಂತ ಬಂದೆ. ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನ ವಿರೋಧ ಮಾಡೋದಕ್ಕೆ, ಹಿಂದುತ್ವದ ನಾಯಕರನ್ನ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸರಿಸಿರೋದು ವಿರೋಧ ಮಾಡೋಕ್ಕೆ, ಇಡೀ ರಾಜ್ಯದಲ್ಲಿ ಪಕ್ಷದ ನೊಂದ ಕಾರ್ಯಕರ್ತ ಧ್ವನಿಯ ಸ್ಪರ್ಧೆ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿ ನಮ್ಮ ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಅವತ್ತಿನಿಂದ ಇವತ್ತಿನ ತಕ್ಕ ಹೇಳ್ಕೊಂತ ಬಂದೆ. ಇದನ್ನು ದಿಕ್ಸಲ್ ತಪ್ಪಿಸಂತ ಪ್ರಯತ್ನವನ್ನು ಯಡಿಯೂರಪ್ಪನವರು, ರಾಘವೇಂದ್ರರವರು, ವಿಜೇಂದ್ರ ಅವರು ಮತ್ತೆ 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 ಹೇಳ್ಕೊಂತ ಬಂದರು. ಇಲ್ಲ, ಈಶ್ವರಪ್ಪನವರು ಪಕ್ಷೇತರವಾಗಿ ನಿಲ್ಲಕ್ಕೆ ಅವಕಾಶ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಒಪ್ಪಿಸ್ತೀವಿ, ಕೇಂದ್ರ ನಾಯಕರತ್ವ ಒಪ್ಪಿಸ್ತೀವಿ, ಈ ರೀತಿ ಹೇಳ್ತಾ ಬಂದರು. ದಿಕ್ಕು ತಪ್ಪಿಸಂತ ಪ್ರಯತ್ನ. ಆಗ್ಲೂ ಹೇಳಿದಾನಲ್ಲ, ಇಲ್ಲ ನಾನು ಪಕ್ಷೇತರ ಸ್ಪರ್ಧೆ ಮಾಡೇ ಮಾಡ್ತೀನಿ, ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಬಂದೇ ಬರ್ತಾರೆ, ಯಾವ ಕಾರಣಕ್ಕೂ ಅವರು ಸ್ವತಂತ್ರ ಸ್ಪರ್ಧೆ ಇಲ್ಲ ಅನ್ನೋ ಮಾತನ್ನ ಮತ್ತೆ ಮುಂದುವರ್ತಾ ಹೋದ್ರು. ನಾನು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ, ಮತ್ತು ಅವರಿಗೆ ಸ್ಪಷ್ಟ ಮಾಡಿದ್ದೀನಿ ಯಾವ ಕಾರಣಕ್ಕೂ ನಾನು ಸ್ವತಂತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ಅಲ್ಲಿಂದ ಮುಂದೆ ಈಶ್ವರಪ್ಪ ನಾಮಿನೇಷನ್ನೇ ಹಾಕಲ್ಲ ಅನ್ನೋದನ್ನ ಅಪಪ್ರಚಾರ ಮಾಡ್ಕೊಳ್ತಾ ಬಂದ್ರು. ಸುಮಾರು 35,000 ಹೆಚ್ಚಿಗೆ ಕಾರ್ಯಕರ್ತರು, ಸಾಮಾನ್ಯ ಜನರು ರಾಷ್ಟ್ರಭಕ್ತ ಬಳಗದ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ 35,000 ಹೆಚ್ಚಿಗೆ ಜನ ಬಂದಿದ್ದು ನಿಜಕ್ಕೂ ನಮಗೆ ತುಂಬ ಸಂತೋಷ ಆಯಿತು. ಆಗಲೂ ಕೂಡ ಇಲ್ಲ, ಈಗಲೂ ಕೂಡ ವಿಡ್ರಾ ಮಾಡ್ತಾರೆ, ಅವ್ರು ಸ್ಪರ್ಧೆ ಮಾಡೋದಿಲ್ಲ, ಈ ಮಾತನ್ನು ಹೇಳ್ತಾ ಬಂದರು. ಕೊನೆಗೆ ಇವತ್ತು ಮಧ್ಯೆ ಇಲ್ಲೊಂದು ಹೇಳಿದ್ದು, 19 ನೀವು ಶಾಕಿಂಗ್ ನ್ಯೂಸ್ ಕಾಣ್ತೀರಿ ಅಂತ. ಅದು ಯಾವ ಶಾಕಿಂಗ್ ನ್ಯೂಸ್ ನನಗೆ ಇವತ್ತಿನ ತನಕ ಗೊತ್ತಾಗಲಿಲ್ಲ, ಅದು ಮುಗೀತು. ಈಗ ವಾಪಸ್ ತಗೋತಾರೆ, ವಾಪಸ್ ತಗೋತಾರೆ ಅಂತ ವಿಜಯೇಂದ್ರ ಮತ್ತೆ 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 ಹೇಳ್ತಾ ಬಂದರು, ಯಡಿಯೂರಪ್ಪನವರು ಹೇಳ್ತಾ ಬಂದರು, ರಾಘವೇಂದ್ರ ಕೂಡ ಹೇಳ್ತಾ ಬಂದರು. ಇವತ್ತು ವಾಪಸ್ ತಗೊಳ್ಳೋದು ಕೊನೆ ದಿನ ಆದ ನಂತರ ವಾಪಸ್ ತಗೊಂಡಿಲ್ಲ ಅಂತ ತೀರ್ಮಾನ ಆಯಿತು. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಅಂಶವನ್ನು ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬ ಸ್ಪಷ್ಟ ಆಗಿದೆ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ಏನು ಮಾನ್ಯ ವಿಜೇಂದ್ರ, ರಾಘವೇಂದ್ರ, ಯಡಿಯೂರಪ್ಪನವರು ಆ ಕುಟುಂಬದವ್ರು ಹೇಳ್ತಾ ಬಂದರು, ಇವರು ಸ್ಪರ್ಧೆ ಮಾಡೇ ಮಾಡಿದ್ರೆ ಖಂಡಿತ ನಾವು ನೇರವಾಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು, JDSನಲ್ಲಿ ಇದ್ದಂಥವ್ರು, ಯಾವುದೇ ಪಕ್ಷದಲ್ಲಿ ಇಲ್ಲದೆ ಇರೋಂಥ ವ್ಯಕ್ತಿಗಳು, ಪ್ರಭಾವಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಇವತ್ತು ಅವರೆಲ್ಲರೂ ನಂಗೆ ಫೋನ್ ಮಾಡ್ತಾ ಇದ್ದಾರೆ, ನೀವು ಇವತ್ತು 3 ವಿಡ್ರಾ ಟೈಮ್ ಮುಗಿದ ನಂತರನೂ ಕೂಡ ನೀವು ವಾಪಸ್ ತಗೊಂಡಿದೆ ನಮ್ಗೆ ತುಂಬ ಸಂತೋಷ ಆಗಿದೆ, ನಿಮ್ಮ ಪರವಾಗಿ ನಾವು ಸ್ಪರ್ಧೆ ನಿಮ್ಮ ಬೆಂಬಲಕ್ಕೆ ಗೆಲ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಅವರು ದೊಡ್ಡ ಸಂಖ್ಯೆಯಲ್ಲಿ ಹೇಳ್ತಾರೆ, ನನಗೆ ತುಂಬ ಸಂತೋಷ ಆಗಿದೆ.